ಇತ್ತೀಚೆಗೆ ಸಂಸತ್ತಿನಲ್ಲಿ ನಡೆದಂಥ ಘಟನೆಯ ನಂತರ ನಮ್ಮ ಮೈಸೂರಿನಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಅವ್ಯಾಹತವಾಗಿ ನನ್ನ ಮೇಲೆ ವೈಯಕ್ತಿಕ ದಾಳಿಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರಿಂದ ಮುಖ್ಯಮಂತ್ರಿವರೆಗೂ ಮುಖ್ಯಮಂತ್ರಿಯ ಸುಪುತ್ರನವರೆಗೂ ಪ್ರತಿಯೊಬ್ಬರೂ ಕೂಡ ನನ್ನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನಾನು ಇದ್ರ ಬಗ್ಗೆ ಮೊನ್ನೆ ಇಪ್ಪತ್ತ ನಾಲ್ಕನೇ ತಾರೀಕು ಸ್ಪಷ್ಟನೆಯೂ ಕೂಡ ಕೊಟ್ಟಿದ್ದೀನಿ ನನ್ನ ಕೈಗೆ ಒಂದು ಬಾಂಬನ್ನು ಇಟ್ಟು ನನ್ನ ಫೋಟೋದ ಕೈಗೆ ಬಾಂಬ್ ಇಟ್ಟು ತಲೆ ಮತ್ತು ಕುದುಗೆ ಸುತ್ತ ಮುಸಲ್ಮಾನರ ಶಾಲನ್ನು ಹಾಕಿ ನನ್ನನ್ನು ಒಂದು ರೀತಿ ಭಯೋತ್ಪಾದಕ ಅಂತ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡಿದರು ಯಾವ ಕಾಂಗ್ರೆಸ್ಗಿರು ಮುಸಲ್ಮಾನರನ್ನು ಓಲೈಸದಕ್ಕೋಸ್ಕರ ಎಲ್ಲ ರಾಜಕಾರಣವನ್ನು ಮಾಡ್ತಾರೋ ಅದೇ ಕಾಂಗ್ರೆಸ್ಗರು ನನಗೆ ಮುಸಲ್ಮಾನರ ಶಾಲು ಟೋಪಿ ಕೈಗೆ ಬಾಂಬ್ ಕೊಟ್ಬಿಟ್ಟು ಮುಸಲ್ಮಾನರೆಲ್ಲ ಭಯೋತ್ಪಾದಕರು ಅನ್ನೋ ರೀತಿಯಲ್ಲಿ ಅವರು ಅವ್ರಿಗೂ ಅವಹೇಳನ ಮಾಡಿದರು ಹಾಗೂ ನನ್ನನ್ನು ಕೂಡ ಆ ರೀತಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು ನಾನು ಇಪ್ಪತ್ನಾಲ್ಕನೇ ತಾರೀಕು ಹೇಳಿಕೆಯನ್ನು ಕೊಟ್ಟೆ ಬೆಟ್ಟದಲ್ಲಿ ಕೂತ್ಕೊಂಡಿರುವಂತಹ ತಾಯಿ ಚಾಮುಂಡೇಶ್ವರಿ ಬ್ರಹ್ಮಗಿರಿಯಲ್ಲಿ ಹುಟ್ಟುವಂಥ ಕಾವೇರಿ ತಾಯಿ ಕಳೆದ ಒಂಬತ್ತೂವರೆ ವರ್ಷಗಳಿಂದ ನನ್ನ ಕೆಲಸವನ್ನು ನೋಡಿರುವಂತಹ ಮೈಸೂರು ಮತ್ತು ಕೊಡಗಿನ ಜನ ಕಳೆದ ಇಪ್ಪತ್ತು ವರ್ಷಗಳಿಂದ ನನ್ನ ಲೇಖನಗಳನ್ನು ಓದ್ಕೊಂಡು ಬಂದಿರುವಂತಹ ಕರ್ನಾಟಕದ ಓದುಗ ಅಭಿಮಾನಿಗಳು ತೀರ್ಮಾನ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಲ್ಲಿ ನಡೆಯುವಂತಹ ಮತದಾನದ ವೇಳೆ ಅಂತ ನಾನು ಹೇಳಿದೆ ಅದೇ ದಿನ ಈ ಹೇಳಿಕೆ ಕೊಟ್ಟು ಹೇಳಿಕೆ ಮಾಧ್ಯಮಗಳಲ್ಲಿ ಬರುವಷ್ಟೊಳಗಡೆ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಈ ಪೋ ಈ ಪೋಸ್ಟ್ ಹಾಕೋದಕ್ಕೆ ಅವ್ರಿಗೆ ಕಾರಣ ಏನಿದೆ ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ನಿಮ್ಮಲ್ಲಿ ಏನು ಎಫ್ ಐ ಆರ್ ದಾಖಲಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕು ಬೇಲೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಆ ಎಫ್ ಐ ಆರ್ನಲ್ಲಿ ಯಾರ ಹೆಸರಿದೆ ಆ ಜಯಮ್ಮ ಇರ್ಬೋದು ರಾಕೇಶ್ ಶೆಟ್ಟಿ ಇರ್ಬೋದು ಇನ್ನೊಬ್ಬ ರವಿ ಇರ್ಬೋದು ನನ್ನ ಅವ್ರಿಗೆ ಏನು ಸಂಬಂಧ ಇದೆ ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವರಿಗೂ ಗೊತ್ತು ಅವ್ರ ಮಗನ್ನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಠಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ನನಗೆ ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳುವಂಥದ್ದು ನೀವು ಎಫ್ ಐ ಆರ್ ಹಾಕ್ಸಿದ್ರಲ್ಲ ಎಫ್ ಐ ಆರಲ್ಲಿ ನನ್ನ ತಮ್ಮನ ಹೆಸರಲ್ಲಿದೆ ನನ್ನ ತಮ್ಮ ಕಳೆದ ಹದಿನೈದು ಹದಿನಾರು ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿ ತೊಗೊಂಡು ಶುಂಠಿ ಬೆಳೆದು ಅವ್ನ ಜೀವನ ನಡೆಸ್ತಾನೆ ನನಗಿಬ್ಬರು ತಮ್ಮಂದಿರು ಇದ್ದಾರೆ ಒಬ್ಬಳು ತಂಗಿ ಇದ್ದಾಳೆ ಮೈಸೂರಿನವರು ಕೊ ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ ತಂಗಿನ ನೋಡಿದ್ದಾರೆ ನನಗೆ ಎಷ್ಟು ಜನ ತಮ್ಮಂದಿರು ಇದ್ದಾರೆ ತಂಗಿ ಇದ್ದಾರೆ ಅಂತ ಗೊತ್ತಾ ಗೊತ್ತಾ ಚುನಾವಣೆ ಸಂದರ್ಭದಲ್ಲಿ ಒಂದು ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು ಎಲ್ಲ ಯಾವ ರಾಜಕಾರಣಿಯ ಅದು ಒಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಯಾರು ತಮ್ಮಂದಿರೋ ಕೃಷಿ ಮಾಡಿಕೊಂಡು ಶುಂಠಿ ಬೆಳಕೊಂಡು ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ ಯಾವ ಎಮ್ ಎಲ್ ಎ ತಮ್ಮ ಅಥವಾ ಅವ್ರ ಕುಟುಂಬದವರು ಇವರದು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ ಅರೆ ನಾನು ಹೇಳ್ಕೊಳ್ತೀನಿ ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ ಹತ್ತು ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ ಕಷ್ಟಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಆ ಎಫ್ ಐ ಆರಲ್ಲಿ ಬೇರೆಯವ್ರ ಹೆಸರಿದೆ ನನ್ನ ತಮ್ಮನ್ನು ಯಾಕೆ ಕಳ್ಕೊ ಇದ್ದಾರೆ ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ತೈದು ಜುಲೈವರೆಗೂ ಅವ್ನು ಲೀಸ್ ಮಾಡ್ಕೊಂಡಿದ್ದಾನೆ ಅದು ಈಗ ಜನವರಿ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಆಲ್ ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರು ಓನರು ಯಾರಿಗೋ ಕೊಟ್ಟು ರವಿಯನ್ನು ಕಡ್ಕೊಂಡೋಗಿ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ ಪ್ರತಾಪ್ ಸಿಂಹನ್ನ ಅವಹೇಳನ ಮಾಡಬೇಕು ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತಗೊಂಡ್ರು ಅದಾದ ಮೇಲೆ ಅವ್ನು ತಮ್ಮ ಮರಗಳ ಅಂತ ಹೇಳಕ್ಕೆ ಬಂದರು ನಿಮ್ಮದೇ ಪೊಲೀಸ್ ಇಲಾಖೆ ಇದೆ ನಿಮ್ಮದೇ ಅರಣ್ಯ ಖಾತೆ ಸಚಿವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ ತನಿಖೆ ಮಾಡಿ ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ ನಿಮ್ಮ ಹತ್ರ ಇದೆಯಲ್ವಾ ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆಯಲ್ಲ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿ ಇದೆಯಲ್ವಾ ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ ಯಾರು ಬಡವ್ರ ಮಕ್ಕಳು ಯಾವ ಹಿನ್ನೆಲೆ ಹಿನ್ನೆಲೆಯಲ್ಲಿ ಬಂದು ರಾಜಕಾರಣ ಮಾಡಬಾರ್ದು ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ ಆಯಿತು ನನ್ನ ಜೊತೆ ನೀವು ಇಷ್ಟು ನಲವತ್ತು ವರ್ಷ ರಾಜಕಾರಣ ಮಾಡಿದಿರಲ್ಲ ನಾನು ಬರೀ ಒಂಬತ್ತುವರೆ ವರ್ಷ ಮಾಡಿರೋದು ನಾನು ಒಂಬತ್ತುವರೆ ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ನಲವತ್ತು ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದಿರಿ ಅಂತ ಹೇಳಿ ನೋಡೋಣ ಬರೀ ಜನಕ್ಕೆ ಅದು ಇದುಕೊಂಡು ತಮಟೆ ಹೊಡ್ಕೊಂಡು ಜನರನ್ನ ಜಾತಿ ಜಾತಿನ ಎತ್ಕಟ್ಟಿ ನೀನು ಗೌಡ ನೀ ಲಿಂಗಾಯತ ನೀ ಕುರುಬ ನೀ ಎಸ್ ಸಿ ನೀ ಎಸ್ ಟಿ ಇವು ಮಾಡ್ಕೊಂಡಿದ್ದಾರೆ ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಿದ್ದೀನಿ ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ತಿದ್ದೀನಿ ಇದನ್ನ ನಾನು ಇದನ್ನು ಸಹಿಸ್ಲಿಕ್ಕಾಗದಲ್ಲೇ ಪ್ರತಾಪ್ ಸಿಂಹ ಎಲ್ಲಿ ಬೆಳೆದ್ಬಿಡ್ತಾನೆ ಅವನ್ನ ತುಳಿದು ಬಿಡಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿಯನ್ನು ಮಾಡ್ತಿದ್ದಾರೆ ನಾನು ನಿಮಗೆ ಮುಂದಿನ ಮುಂದೆನೂ ಕೂಡ ಈ ದಾಳಿಗಳು ಯಾಕೆ ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು ಮೈಸೂರು ಮತ್ತು ಕೊಡಗು ಮೈಸೂರು ಅವ್ರದೇ ತವರು ಕ್ಷೇತ್ರ ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲದ ಖಚಿತ ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು ಯಾಕಂದರೆ ಜನ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ ಹಾಗಾಗಿ ಇಲ್ಲಿ ಸೋತ್ಕೊಡ್ಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ ಇನ್ನೊಂದು ದಾಳಿ ಮಾಡ್ತಾರೆ ನನಗೆ ಗೊತ್ತು ಎಲ್ಲ ರೀತಿ ದಾಳಿನೂ ಮಾಡ್ತೀವಿ ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ ಯಾಕೆಂದರೆ ನಾನು ಇಪ್ಪತ್ತ್ನಾಲ್ಕನೇ ತಾರೀಕು ಹೇಳಿಕೆ ಕೊಟ್ಟು ಕೂಡಲೇ ಹದಿನಾರನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ ಎಫ್ ಐ ಆರ್ನ ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ತರ್ತೀರಿ ಅಂತಲೇ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಹೇಳಿ ನನಗೆ ಗೊತ್ತು ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡೋಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತುವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲವತ್ತು ವರ್ಷದಲ್ಲಿ ಏನು ಕಡ ಕಟೆ ಹಾಕಿದರೆ ಅದನ್ನು ಇಟ್ಕೊಂಡು ಅದನ್ನಿಟ್ಕೊಂಡು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವು ನಲವತ್ತು ವರ್ಷದಲ್ಲಿ ಏನು ಮಾಡಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಒಂಬತ್ತುವರೆ ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಎದುರುಗಡೆ ಹೋಗ್ತೀನಿ ಜನ ತೀರ್ಮಾನ ಮಾಡಲಿ ಆದರೆ ಈ ಥರ ವೈಯಕ್ತಿಕ ದಾಳಿನ ಮಾಡೋಕ್ಕೋಬೇಡಿ ಸರ್ ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಹಾಕ್ಸ್ಕೊಟ್ಟಿಲ್ಲ ಸರ್ ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್ ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರು ಯಾರು ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನ ಬಿಡಿ ಸರ್ ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕೆ ಹೋದ್ರೂ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ ನಾನು ಅವು ಮಾಡಲ್ಲ ಅಂತ ರಾಜಕಾರಣನ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ವಿಚಾರ ಇತ್ತು ಅಂದರೆ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಜನರ ಮುಂದೆ ಹೋಗ್ತೀನಿ ಈ ವೈಯಕ್ತಿಕ ದಾಳಿನ ದಯವಿಟ್ಟು ಬಿಡಿ ನನಗೆ ಯಾಕಾಗಿ ಮೊನ್ನೆ ಘಟನೆಗೆ ನಂತರ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಆಗಿರುವವರು ಆಗಿದ್ದವರು ಇಷ್ಟಾಗಿಯೂ ಕೂಡ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ದಾರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಇದೆ ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತಾಯಿದ್ದೀನಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂ ಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಸೋಮಾರಿ ಸಿದ್ದು ಥರ ಕುತ್ಕೊಂಡ್ಬಿಟ್ಟು ಕೆಲಸ ಮಾಡ್ದಲ್ಲೇ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಟುಕೊಂಡು ಈ ಕೆಲಸ ಮಾಡ್ಕೊಂಡಿರಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀರ ಒಂದು ಮೈಸೂರಿಂದಿಗೆ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲ್ ಜೀವನ್ ಮಿಷನಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ ಪಿರಿಯಾಪಟ್ಟಣದಲ್ಲಿ ಮುನ್ನೂರು ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಟೊಬ್ಯಾಕೊ ಗ್ರೋವರ್ಸ್ಗೆ ಇರ್ಬೋದು ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸನ್ನು ಕೊಡಿಸ್ತೀನಿ ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತಾ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ ನಾನೂರ ಎಂಬತ್ತ್ಮೂರು ಕೋಟಿನಲ್ಲಿ ಮೈಸ್ ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹತ್ತು ಟ್ರೈನನ್ನು ತಂದಿದ್ದೀನಿ ದೇಶದಲ್ಲಿ ಯಾರೂ ಕೂಡ ಹತ್ತು ಟ್ರೈನನ್ನು ಒಬ್ಬ ಎಂಪಿ ತರಕ್ಕಾಗಿಲ್ಲ ಹತ್ತು ಟ್ರೈನನ್ನು ಮೈಸೂರಿಗೆ ತಗೊಂಡ್ಬಂದಿದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ ನಾನು ಜನಕ್ಕೆ ಒಳ್ಳೆದಾಗ್ಬೇಳ್ಕನ್ನು ನನ್ನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಿಂದಲೇ ಬಂದವನೋ ಒಬ್ಬ ಪತ್ರಕರ್ತನಾಗಿ ಬಂದವನೋ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ಇದನ್ನು ಸಹಿಸ್ಕೊಳ್ಳೋಕೆ ಇಲ್ಲ ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ ನೈತಿಕವಾಗಿ ಕುಗ್ಗಿಸುವಂಥ ಪ್ರಯತ್ನಗಳಿವೆ ಇವೆಲ್ಲ ಈ ಅವ್ಯಾಹತ ಪ್ರಯತ್ನಗಳು ಎಫ್ ಐ ಆರ್ ಅಲ್ಲಿ ಇಲ್ಲದೇ ಇದ್ದಿದ್ದು ಪೊಲೀಸ್ ವ್ಯವಸ್ಥೆ ಇವ್ರ ಇದೆ ಅಲ್ವಾ ಎಫ್ ಐ ಆರ್ ಅಲ್ಲಿ ಯಾರ ಹೆಸರಿದೆ ನನ್ನ ತಮ್ಮಂಗೂ ಅದು ಆ ಜಮೀನಿಗೂ ಏನು ಸಂಬಂಧ ಕೋಟಿ ಹಂತ ರೂಪಾಯಿ ಮರ ಅಲ್ಲಿ ಯಾರ ಕಾಡು ಮರನ ಯಾರು ಕಟ್ಕೊಂಡು ಅದು ಬೆಲೆ ಬಾಳೋದು ಮಲೆನಾಡೋರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ ಆಯಿತು ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳನ್ನ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ ಆದ್ರೂ ನಾನು ಹೇಳಲಿಕ್ಕೆ ಹೋಗೋಲ್ಲ ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದಾನೆ ಅಂತ ಹಾಕಿರು ಸರ್ ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ಲವಾಗಿದ್ರೆ ಪತ್ರಿಕೋದ್ಯಮದ ಮರೆತು ಬಿಟ್ಟಿದ್ದಾರೆ ಕೆಲವರು ಇನ್ನು ಎಲ್ಲರೂ ಹೇಳ್ತಿಲ್ಲ ಅದೇ ರೀತಿಯಲ್ಲಿ ಆಯ್ತು ಯಾರ ಕದ್ದಿದ್ದಾರೆ ಅಂತ ಕದ್ದವ್ರದ ಮೇಲೆ ಎಫ್ಐಆರ್ ಆಗಿರ್ಬೇಕಲ್ಲ ಎ ಒನ್ ಎ ಟು ಯಾರು ಇದನ್ನ ಯಾವ್ದು ಸಣ್ಣ ಒಂದು ಕ್ರಾಸ್ ಚೆಕ್ ಮಾಡಿದಲೆ ಸುದ್ದಿಯನ್ನ ಬಿತ್ತರಿಸ್ತಾರೆ ಒಂದಷ್ಟು ಜನ ಅಂತಂದ್ರೆ ಇದಕ್ಕೆ ಇದು ನನ್ನ ಮೇಲೆ ಒಂದು ರೀತಿನ ಒಂದು ನಿರ್ದಿಷ್ಟವಾಗಿ ದಾಳಿ ನಡೀತಿದೆ ಅಂತ ನಾನು ಭಾವಿಸ್ಬೇಕಾಗಿತ್ತು ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗಲ್ಲ ನಾನು ನಾವು ಹಿಂದೂ ನಾವು ಒಂದು ನಾವು ಬಂದು ಅನ್ನುವಂತಹ ಆರ್ ಎಸ್ ಎಸ್ನ ಸಿದ್ಧಾಂತದಲ್ಲಿ ನಾನು ನಂಬಿಕೆ ನಾವೆಲ್ಲರೂ ಹಿಂದೂಗಳು ನಾ ಆ ಜಾತಿ ಈ ಜಾತಿ ನನಗೆ ಆ ಜಾತಿಗಳಲ್ಲಿ ನನಗೆ ನಂಬಿಕೆ ಇಲ್ಲ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದೇ ನಾವೆಲ್ಲ ರಾಮನ ಭಕ್ತರು ಅಷ್ಟು ಮಾತ್ರ ನನಗೆ ಗೊತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ